ಅವಳು ಡಿ ಕೆ ರವಿ ಹೆಂಡತಿ ಅನ್ನೋ ಯೋಗ್ಯತೆ ಅವತ್ತೇ ಕಳೆದುಕೊಂಡು ಡಿ ಕೆ ರವಿ ಅವರ ಅಮ್ಮನ ಗೋಳಾಟ ಕೇಳಿ ಕರುಳು ಚುರುಕನ್ನುತ್ತೆ. ಎಸ್, ಆರ್ ಆರ್ ನಗರ ಉಪಚುನಾವಣೆಯಲ್ಲಿ ದಿವಂಗತ ಡಿ ಕೆ ರವಿ ಪತ್ನಿ ಕುಸುಮ ಸ್ಪರ್ಧೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇದೀಗ ಡಿ ಕೆ ರವಿ ಕುಟುಂಬದಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನನ್ನ ಮಗನ ಜೊತೆಯೇ ಅವಳು ಹೋಗ್ಬಿಟ್ಲು ಅಂತ ತಿಳಿದುಕೊಂಡಿದ್ದೇನೆ. ನನ್ನ ಮಗನ ದುಡ್ಡಲ್ಲಿ ಒಂದು ರೂಪಾಯಿ ನಮ್ಮ ಕಷ್ಟಕ್ಕೆ ಕೊಡ್ಲಿಲ್ಲ. ನನ್ನ ಮಗನ ಹೆಸರು ಹೇಳಿಕೊಂಡು ಯಾಕೆ ಅವಳು ಚುನಾವಣೆಗೆ ನಿಂತ್ಕೊಳ್ಬೇಕು ಎಂದು ತಾಯಿ ಗೌರಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಕೊಪ್ಪಲಿನಲ್ಲಿ ಮಾತನಾಡಿದ ಅವರು, ಮಣ್ಣಲ್ಲಿ ಬಿಸಾಕಿ ಹೋದ್ಲು, ಅವತ್ತಿನವರೆಗೂ ಬಂದೇ ಇಲ್ಲ. ಡಿ ಕೆ ರವಿ ಅನ್ನೋ ಯೋಗ್ಯತೆ 6 ವರ್ಷದ ಕೆಳಗೆ ಕಳೆದುಕೊಂಡಿದ್ದಾಳೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ನನ್ನ ಮಗನ ಹೆಸರು ಹಾಗೂ ಫೋಟೋ ಹಾಕಬಾರದು ಎಂದು ತಾಕೀತು ಮಾಡಿದರು. ಫೋಟೋ ಬಳಸಿದ್ರೆ ನಾನೇ ಹುಡುಗರನ್ನ ಕರೆದುಕೊಂಡು ಹೋಗಿ ಬೆಂಕಿ ಹಚ್ಚುತ್ತೇನೆ. ನಾನು ಕಷ್ಟಪಟ್ಟು ಓದಿಸಿದೆ, ನನ್ನ ಮಗನ ದುಡ್ಡೆಲ್ಲ ನುಂಗಿ ನೀರು ಕುಡಿದ್ಲು ಅಂತ ಡಿ ಕೆ ರವಿ ತಾಯಿ ಗೌರಮ್ಮ ಅವರು ತಮ್ಮ ಅಳಲನ್ನು ಹೀಗೆ ತೋಡ್ಕೊಂಡಿದ್ದಾರೆ. ಸುಖ ನೋಡ್ಲಿಲ್ಲ, ನನ್ನ ಗಂಡ ಅಂತ ಒಂದು ಕಡ್ಡಿ ಕರ್ಪೂರ ಹಚ್ಚಲಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನು ತಿಳ್ಕೊಂಡಿರೋದು ನನ್ನ ಮಗನ ಜೊತೇಲಿ ಅವಳು ಹೋಗ್ಬಿಟ್ಲು. ನನ್ನ ಮಗನ ಬಂದ ದುಡ್ಡಲ್ಲಿ ಒಂದು ರೂಪಾಯಿ ನಮ್ಮ ಕಷ್ಟ ಸುಖಕ್ಕೆ ಕೊಡಲಿಲ್ಲ. ಇವತ್ತು ನಾನು ತಿರ್ದಿ ಅವಳು ತಿರ್ದಿ ಪರದೆ ಜೀವನ ಮಾಡಲಿ ಎಂದ ಲೋಪರ್ ಅವಳು. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚುನಾವಣೆಯಲ್ಲಿ ನಿಂತ್ಕೋಬೇಕು? ಅವಳು ಅವಳು ಯಾವಳು? ಅವತ್ತು ಓದಾಳು, ಮಣ್ಣಳಿಗೆ ಬಿಸಾಕ್ಬಿಟ್ಟು ಓದಾಳು, ಇವತ್ತಿನವರೆಗೂ ಇಲ್ಲ. ಅವ್ರ ತಾಯಿ ತಂದೆ ಅವರೇ, ನಾನು ಅಮೇರಿಕದಲ್ಲಿ ಓದ್ಬಿಟ್ಟು ಬಂದು 2 ವರ್ಷ ನಿಮ್ಮ ಬಾಯಿಗೆ ಅನ್ನ ಹಾಕ್ತೀನಿ ಅಂತ ಓದೋಳು, ಇವತ್ತು ಇಲ್ಲ, ಇನ್ನೊಂದು ಸತಿಗೂ ಇಲ್ಲ. ಅವಳು ನನ್ನ ಮಗನ ಹೆಸರು ಎತ್ಕೊಂಡು ಚಿಲವಣಿಗೆ ನಿಂತ್ಕೊಳಕ್ಕಿಲ್ಲ. ಅವಳು ಡಿ ಕೆ ರವಿ ಹೆಂಡತಿ ಅನ್ನೋ ಏಕ್ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಳು. ಅವ್ರ ಅಪ್ಪ ಗಂಟು ಮೂಟೆ ಕಟ್ಟು, ಗಂಟು ಮೂಟೆ ಕಟ್ಟಬೇಕು ಟ್ರಾನ್ಸ್ಫರ್ ಆದಾಗ ಅನ್ನೋನು. ನಾನು ಹಿಂಗೆ ಮಾಡ್ತಾರೆ ಅನ್ನೋದು ಅರಿದೇ ಹೋದೆ. ನಾನು ಮಾಡಿದ್ರು ಅವ್ರು ಬದುಕಲಿ ಭಗವಂತ. ನನ್ನ ನಿಯತ್ತಿದ್ರೆ ನನ್ನ ಕಣ್ಣಿದ್ರಿಗೆ ನನ್ನಂಗೆ ಅವ್ರಪ್ಪ ಅವ್ರವ್ವ ಯಾವತ್ತಾದಾರೋ ಅಂತ ಹಗಲು ಇಳ್ಳೆಲ್ಲ ಶೋಕ ಮಾಡ್ತೀನಿ. ಅವಳು ಚಿಲವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗ್ಲಿ, ನನ್ನ ಮಗನ ಹೆಸರು ಹಾಕಕ್ಕೂಡ್ದು, ನನ್ನ ಮಗನ ಫೋಟೋ ಹಾಕಕ್ಕೂಡ್ದು, ಅಷ್ಟೇ ನಾನು ಹೇಳೋದು. ಬಳಸಿದ್ರೆ ಏನು ಮಾಡ್ತೀನಿ ಅಂದ ಪಾಮ್ಲೆಟ್ಗೆ ನಾನು 3 ಆಟದ ಹುಡುಗರಿಗೆ ಹೇಳ್ತೀನಿ ಬೆಂಕಿ ಇಟ್ರಿ ಅಂತ. ಅವ್ರ ಕೈಲಿ ಮೀಟ್ರ್ ಇಲ್ದರೆ ಮಾದಿ ಮಾರ್ ಕರ್ಕೊಂಡು ನಾನೇ ಹೋಯ್ತೀನಿ, ನನಗೇನು ಬೈವೇ? ಅವಳೇನು ನನ್ನ ಇಟ್ಟಿಗೆ ಬಟ್ಟೆ ಕೊಟ್ಟು ಮಡಿಕೊಂಡಿದ್ದಾಳೆ? ನಿನ್ನ ಮಗನ ದುಡ್ಡು ಗೊತ್ತು ಕೊಳವ ಇಷ್ಟ ಅಂತ ಕೊಟ್ಟಿದ್ದಾಳೆ? ಏನೂ ಇಲ್ವಲ್ಲ, ಎಲ್ಲ ನುಂಗ್ ನೀರು ಕುಡ್ಕೊಂಡ್ಳು. ನಾನು ಓಸಿ ಕಷ್ಟ ಬಿದ್ದು ನನ್ನ ಮಗನ ಆ ಎತ್ತರಕ್ಕೆ ಬೆಳೆಸಿದ್ದೆ. ನನ್ನ ಮಗ ಜೊತೆಲಿರೋಗಿಂಟವ ನಮ್ಮ ಬಂಗಾರ ಮಡಿಕೊಂಡಂಗೆ ಮಡಿಕೊಂಡಿದ್ರು. ಅಮ್ಮ ನೀನು ಇಂಥ ಮಗನ ಪಡೆದು ಹೊಲ್ತಕ್ಕೆ ಹೋದಿ ಅಂದ್ಲು, ಈ ಮುಂಡೆ ಹಿಂಗೆ ಸಾಕಳೇನು ಅಂತ. ನಾನು ನನ್ನ ಎತ್ತು ಮಗಳಿಗಿಂತ ಹೆಚ್ಚಾಗಿ ನಾನು ಎಣ್ಣೆ ಹಾಕೋದು, ತಲೆ ಬಾಚೋದು, ಮುತ್ತಿಕ್ಕೋದು, ಅಯ್ಯೋ ರಾಮ ಇನ್ಯಾಕೆ ಸಾಕಿದ್ದಿ ನನ್ನ ಅಂತ ತಬ್ಬಿಕೊಂಡ್ಳು ಎಲ್ಲ ನೋಡುವಂಗೆ. ನನ್ನ ಮಗಂದು ಅಂತ 1 ರೂಪಾಯಿ ಕೊಟ್ಟಿರೋಳಲ್ಲ ಕಡ್ಡಿ ಕರ್ಪೂರ ಹಚ್ಚಕ್ಕೆ. ಸಮಾಧಿ ಪೂಜೆಗೆ ಬರಲ್ವ? ಅಯ್ಯೋ ಸಮಾಧಿ ಪೂಜೆ, ಅವಳು ಸಮಾಧಿ ಪೂಜೆ ಅಲ್ಲ, ಹಾಲು ತುಪ್ಪನೇ ಸರಿಯಾಗಿ ಬಿಡ್ಲಿಲ್ಲ, ಗಳಾಸ್ವಿ ಸಾಕ್ಬಿಟ್ಟೋದ್ಲು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.